ಈಗೇನು ಮಾಡಕ್ಕೆ ಮಾಡಿದ್ದೀರಪ್ಪ? ಅದೇ ಅಮ್ಮ, ಬಿ ಜೆ ಪಿಗೆ ನಾವು ಕ್ಯಾನ್ವಾಸಿಗೆ ಇದು ಮಾಡ್ತೀವಿ. ನೀವು ಬಂದು ಅವರು ಕುಸುಮ ಅವ್ರ ವಿರುದ್ಧ ಒಂಚೂರು ಸ್ವಲ್ಪ ಜನಗಳು ಟರ್ನ್ ಆಗಿ ನಮಗೆ ನಮಗೆ ನಮ್ಮ ಪಕ್ಷಕ್ಕೆ ವೋಟ್ ಮಾಡಬೇಕು ಅವ್ರು. ಆ ಥರ ನೀವು ಸ್ವಲ್ಪ ಹತ್ತು ನಿಮ್ಮ ಸೆಂಟಿಮೆಂಟಲ್ಲಾಗಿ ಮಾತಾಡಿ. ಮತ್ತು ನಮ್ಮದೇ ಕೆಲವೊಂದು ಮೀಡಿಯಾ ಚಾನಲ್ಸ್ ಬರುತ್ತೆ, ಆ ಚಾನಲ್ ಮುಂದೆ ನಾವು ಹೇಳಿದಾಗ ಅವ್ರು ಹೇಳ್ಕೊಡ್ತಾರೆ ಟಿ ವಿಯವರೆ. ನೀವು ಅವ್ರ ಮುಂದೆ ಹತ್ತು ಸ್ವಲ್ಪ ನಿಮ್ಗೆ ನಡೆದಿರೋ ಇದು ನಿಮ್ಮ ನೋವೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಇನ್ನೊಂದು ಸ್ವಲ್ಪ ಕುಸುಮನ ಬಗ್ಗೆ ಸ್ವಲ್ಪ ಕೆಟ್ಟದಾಗ ಮಾತಾಡಿ ಇದು ಮಾಡಿ ಸ್ವಲ್ಪ ವೋಟ್ ಮಾಡಿಸಿ ಇದು ಮಾಡಬೇಕು. ನೀವು ಮಾತಾಡಿದ್ರೆ ಜನ ಕನ್ವಿನ್ಸ್ ಆಗ್ತಾರೆ. ನೀವು ನಾವು ಹೇಳ್ದಂಗೆ ಮಾಡಿದ್ರೆ ತಾನೇ ನಾವು ನಿಮ್ಗೆ ಮಾಡೋದು. ನೀವು ಹೇಳಿ ಬಾಯ್ಬಿಟ್ಟು ಮಾಡೋಣ ಅಂದರೆ ಹಂಗೆ ಮಾಡೋಣ. ಹೇಳಿದ್ಬಲ್ಲ ಅವತ್ತೆಯ ಇವಾಗಿನ ಟೈಮಲ್ಲಿ ರಿಜಿಸ್ಟ್ರೇಷನ್ ಸ್ವಲ್ಪ ರಿಜಿಸ್ಟ್ರೇಷನ್ನು ಇವಾಗ ಸಡನ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಏನಾಗಲ್ಲ, ಒಂದಿನಕ್ಕೆ ಆಯ್ತದೆ ಎಲ್ಲ ಹೆಲ್ಪ್ ಆದರೆ ರೆಡಿ ಆದರೆ. ಈಗ ಒಂದು ಮನೆ ನೋಡಬೇಕು, ಆ ಮನೆಗೆ ನಾವು ಈಗ ಮೂರು ದಿನದಿಂದ ನೀವು ಮಾಡೋದು ಅದೇ ಕೆಲಸ ತಾನೇ? ಹೌದು. ಮತ್ತೆ ಅದಕ್ಕೆ ಅಣ್ಣಂಗೆ ಅಂತ ಹೇಳಿ ಒಂದ್ಸರ್ತಿ ಏನಂತ ಕೇಳಿ. ನಮ್ಮ ಅಷ್ಟು ಆದರೆ ಮಾಡ್ತೀವಿ, ಇಲ್ಲ ಅಂತಲ್ಲ, ಆಗಿಲ್ಲ ಅಂತಂದ್ರೆ ದುಡ್ಡು ಕೊಟ್ಟಿರ್ತೀವಲ್ಲ ನಾವು. ಹ್ಞೂ, ಆ ಮನೆ ಏನು ಬೆಳಗ್ಗೆ ಮಾಡಿ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಷ್ಟು, ಅದರೊಳಗೆ ಆದರೆ ಮಾಡ್ಸಣ, ಏನು ತೊಂದರೆ ಇಲ್ಲ. ಆಯಿತು, 14 ತಾರೀಕಿಗೆ ಆದರೆ ಮಾಡಿ, ಆಗಲಿಲ್ಲ ಅಂದರೆ ಅದೆಷ್ಟು ಮನೆಗಾಗುವಷ್ಟು ಅಮೌಂಟ್ ತಲುಪಿಸಿ. ಅಂದರೆ ಅಮೌಂಟ್ ಅಂದ್ರೆ ಎಷ್ಟು ಕೊಡಬೇಕು ಅಂತ ಹೇಳ್ಬಿಟ್ರೆ ನೀವು ನಿಮ್ಗೆ ಹೇಳಬೇಕೆ? ನಾವು ನಿಮ್ಗೆ ಗೊತ್ತಾಗಲ್ಲ, ನಾವು ಅಮ್ಮ ಹಣ್ಣು ತಲುಪಿಸ್ಬೇಕಲ್ಲ ಅಮ್ಮಿಗೆ. ನೀವು ಎಷ್ಟು ಲಕ್ಷ ಅಂತ ಹೇಳ್ಬಿಟ್ರೆ ಅಯ್ಯೋ ಈಗೇನಪ್ಪ ಮನೆ ಈಗ 40-50 ಅರವತ್ತು ಎಷ್ಟು ಆಯ್ತದೆ? ಒಂದು ಇದಕ್ಕೆ ಸೈಟ್ಗೆ 40 ಆಯ್ತದೆ, ಕಟ್ಟಕ್ಕೆ ಒಂದು 40-50 ಬೇಕು. ನಾವು ಹೆಂಗೆ ಮಾಡ್ತೀವಿ ಹಂಗೆಲ್ಲ ಇರ್ತದೆ, ನಿಜವ ಸುಳ್ಳು ಅದ್ರ ಮೇಲೆ ನೀವು ಇದು ಮಾಡಿ ಏನು ಗೊತ್ತಾಯ್ತದೆ ಎಲ್ಲ ಗೊತ್ತಾಗದೆ ಏನಿಲ್ಲ. ಅಂದರೆ ನಾಮಿನೇಷನ್ ಹಾಕೋದಕ್ಕೂ ಮುಂಚೆ ನಾವು ಈಗ ಹೇಳಬೇಕಾದ್ರೆ 40 ಲಕ್ಷ ನೀವೇನು ಮಾಡಬೇಕು ಮಾಡಿ, ನೀವು ಕರೆದಿನ ನಾನು ರೆಡಿಯಾಗಿ ನಾನು ಬರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನೀವು ಬಿ ಜೆ ಪಿ ಪಕ್ಷಕ್ಕೆ ಮಾತ್ರನೇ ಮಾಡಬೇಕು ನೀವು, ಆಮೇಲೆ ಪಕ್ಷೇತರ ಅದು ಇದು ಅಂತೆಲ್ಲ ನೀವು ಯಾರಿಗೂ ಇದು ಮಾಡೋಂಗಿಲ್ಲ. ಬಿ ಜೆ ಪಿಗೆ ಮಾತ್ರ ಮಾಡಬೇಕು, ನೀವು ಇದು ಮಾಡಬೇಕು. ನಿಮ್ಮದೊಂದು ಪಾಸ್ಬುಕ್ ಕೊಟ್ಬಿಡಿ, ನಾವು ಇವಾಗ ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತೀವಿ. ನೀವು ಪಾಸ್ಬುಕ್ ಕೊಟ್ಬಿಟ್ರೆ ನಾವು ನಿಮ್ಮ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ RTGS ಮಾಡಿಸ್ಬಿಡ್ತೀವಿ. ಅಡ್ವಾನ್ಸ್ ಅಂತ ನಾವು ಇದು ಮಾಡಿರ್ತೀವಿ, 25,000 ಇದೆ ಸದ್ಯಕ್ಕೆ ಅಡ್ವಾನ್ಸ್ ಅಂತ ನಾವು ಇದು ಮಾಡಿರ್ತೀವಿ. ಮತ್ತೆ ನೀವು ಯಾರನ್ನ ಒಪ್ಕೊಂಬಾರ್ದು ಅಂತ? ನೀವು ಒಪ್ಕೊಂಬಾರ್ದು ಅಂತಷ್ಟು ಮಾಡಿದ್ರಿ. ಜಾಸ್ತಿ ಕೊಡಿ ಅಂತ ನಾನು ನಿಮ್ಗೆ ಕೇಳಲ್ಲ. ನೀವು ಒಂದು ಮನೆಗೆ ಏನಾಯ್ತದೆ, ಒಂದು ಸೈಟ್ಗೆ ಮನೆಗೆ ಏನಾಯ್ತದೆ ಅಷ್ಟು ಕೊಡಿ ಸಾಕಷ್ಟೇ ನಮಗೆ. ನೀವು ಆದಷ್ಟು ಕುಸುಮ ಅವರ ಇಮೇಜ್ ಡ್ಯಾಮೇಜ್ ಆಗೋ ಥರ ನೀವು ಸ್ಟೇಟ್ಮೆಂಟ್ ಕೊಡಬೇಕು, ಅಂದರೆ ನಾವು ಕ್ಲಿಯರ್ ಮಾಡಿದ್ದೀವಿ. ಅದನ್ನೇ ನಾನು ಮಾಡೋದು. ಆಮೇಲೆ ನೀವು ನಮ್ಮ ಮಾಡಿ ನಾವು ನಿನ್ ಮೂವ್ ಮಾಡ್ತೀವಿ ಅಷ್ಟೇ, ಅದನ್ನೇ ನಾನು ಮಾಡ್ತೀನಿ. ಈಗ ನೀವೇನು ಹೇಳಿದಿರಾ ಅದನ್ನ ಮಾಡೋದು ನಾವು ಒಪ್ಕೊಂಡಿದ್ದೀವಿ, ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀವಿ. ನೀವೊಂದು ಪಾಸ್ಬುಕ್ ಕೊಟ್ಟರೆ ಆ ಪಾಸ್ಬುಕ್ಕಿಗೆ ನಾವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ನಾವು ಹೇಳೋ ಥರ ನೀವು ಅವ್ರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡಬೇಕು, ಮಾತಾಡಿ. ನೋಡಪ್ಪ ಈಗ ಒಂದು ಕೋಟಿ ಕೊಡೋಕ್ಕಾಗಲ್ಲ ಅಂತೀನಿ, ಏನೊಂದು 40-50 ಹಾಕ್ಬಿಡೋದು ಅಷ್ಟೇ. ಮನೆಗೆ ಕಟ್ಟಕ್ಕೆ ಮನೆಗೆ ಎಲ್ಲ ನಾವು ಎಟ್ಟಿದ್ದೆ ಅಂದ್ರೆ ಆಮೇಲೆ ನಮ್ಮ ಪಾಡು ಸರಿಯೇ. ಅಂದ್ರೆ 40 ಲಕ್ಷ, 40 ಸೈಟಿಗೆ 40, ಕಟ್ಟಕ್ಕೆ 40, 80 ಲಕ್ಷಕ್ಕಿಂತ 80 ಪೂರ್ತಿ ಇವಾಗ ಹಾಕ್ಬೇಕು, 40 ಹಾಕಿ 40 ಆಮೇಲೆ ಹಾಕ್ಬೋದಾ? 40 ಹಾಕಿ ಎಲೆಕ್ಷನ್ ಆದ್ಮೇಲೆ 40 ಹಾಕ್ಬೋದಾ ಅಥವಾ ಇವಾಗ ಪೂರ್ತಿ 80 ಹಾಕ್ಬೋದಾ? ಅದಾದತಿ ಅದ ಎಲೆಕ್ಷನ್ ಆದ್ಮೇಲೆ ಹಾಕ್ತೀನಿ ಅನ್ನೋದು ಅದಾದ ಕೆಲಸ. ಸರಿ ಅಮ್ಮ ಆಯ್ತು.
ನಿಮ್ಮದೊಂದು ಪಾಸ್ಬುಕ್ ಕೊಡಿ, ನಾವು ಇನ್ನು ಎರಡು ದಿವಸದಲ್ಲಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಜಮಾ ಮಾಡಿಸ್ಬಿಟ್ಟು ಆಮೇಲೆ ಟಿ ವಿಯಾಗಿ ಕರ್ಕೊಂಬಂದು ನಿಮ್ಮ ಹತ್ರ ಇದು ಮಾಡಿಸ್ತೀವಿ. ಆಮೇಲೆ ಕೆಲವೊಂದು ನ್ಯೂಸ್ ಚಾನಲ್ ಇಂಟರ್ವ್ಯೂ ಕರೆದಾಗ ನಾವೇ ಕಾರ್ ಕಳಿಸ್ತೀವಿ, ನೀವು ಅಲ್ಲಿ ನಿಂತ್ಕೊಂಡು ನಾವು ಏನು ಬರ್ಕೊಡ್ತೀವಿ ಅದನ್ನು ನೀವು ಟಿ ವಿಯಲ್ಲಿ ಹೇಳಿ ಅಷ್ಟೆ. ಅದು ಏನು ನೀವು ಹೇಳ್ಕೊಡುವಂಗೆ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀನಲ್ವೇ, ಹೇಳ್ಕೊಡುವಂಗೆ ಇಲ್ಲ ನೀವು ನನಗೆ. ಅವಾಗ ಅದು ನೋಡ್ಕೊಳ್ಳಿ ಅಮ್ಮ ಹೆಂಗೆ ಮಾತಾಡ್ತಾರೆ ಅನ್ನೋದು ನನಗೆ ಸರಿಯೇ. ಎಲ್ಲ ನನ್ನ ಅಕೌಂಟ್ಗೆ ಹಾಕ್ಬೇಡಿ, ಅಪ್ಪನಿಗೂ ನಮ್ದು ಹೆಣ್ಣು ಕೊಡ್ತೀನಿ, ಇಬ್ಬರು ಹಾಕೊಂಡ್ಕೊಳ್ಳಿ. ಆಯ್ತು ಸರಿ, ಪಾಸ್ಬುಕ್ ಕೊಡಿ, ಫೋಟೋ ತೊಗೊತೀವಿ, ಬ್ಯಾಂಕಿಂದ ನಿಮ್ಮ RTGS ಮಾಡಿಬಿಟ್ಟು ನಿಮ್ಗೆ ಫೋನ್ ಮಾಡ್ತೀವಿ. ಸೈಟ್ ಬರ್ಕೊಟ್ಬಿಡಿ, ಒಂದು 40 ಎಷ್ಟು ಹಾಕ್ಬಿಡಿ, ಕಟ್ಕೊತೀನಿ ನಾನು. ಇದ್ರ ಸೈಟ್ನೇ ಕೊಡಿ, ಒಳ್ಳೆ ತಗೊಂಡು ಸೈಟ್ನೇ ಕೊಟ್ಬಿಡಿ. 40-50 ಒಂದು ಫುಲ್ ಸೈಟ ಕೊಟ್ಬಿಡಿ, ನಾವು ಆಮೇಲೆ ಅಕೌಂಟ್ಗೆ ಇಷ್ಟು ಅಂತ ಕಳಿಸಿದ್ರು ನಾವು ಕಟ್ಕೋತೀವಿ. ಅದಾಗ ಆಯ್ತದಲ್ಲ, ಇದ್ರೆ ಈಗ ಅಯ್ಯಪ್ಪನವು ಸೈಟಿಗೆ ಬರ್ಕೊಟ್ಬಿಡಿ ಒಂದು. ಅದೇನು ಒಂದು ದಿನಕ್ಕೆ ರಿಜಿಸ್ಟರ್ ಆಗೋಯ್ತದಲ್ಲ, ಬರ್ತೀನಿ ನಾನೇ. ಬೇಕಾದ್ರೆ ಇಂಥ ತಕ್ಕ ಬನ್ನಿ ಅಂದರೆ ಬಸ್ಸಲ್ಲಿ ಬರ್ತೀನಿ, ನೀವು ಬರೋದೇ ಬೇಡಿ. ನಾವು ನಿಮಗೆ ಅಮೌಂಟ್ ಕೊಟ್ಟಾದ್ಮೇಲೆ ನಾವು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕ್ಯಾನಸ್ಗೆ ಬರ್ಬೇಕಮ್ಮ. ಹೇಳ್ತೀನಿ ಕೇಳಿಸ್ಕೊಂಡು. ನೀನು ಅದೆಲ್ಲ ಆಗ್ಬಿಟ್ರೆ ನನಗೆ ಮನೆ ಮಾಡಿ ನನಗೆಲ್ಲ ಸೌಲಭ್ಯ ಆಯ್ತದಲ್ಲ, ಇವತ್ತಿಗೆ ಕರ್ಕೊಂಡು ಹೇಳಿ ನನಗೇನು. ಆಮೇಲೆ ಹೊರಗಡೆ ಎಲ್ಲೂ ಗೊತ್ತಾಗ್ಬಾರ್ದಮ್ಮ, ದುಡ್ಡು ಇಸ್ಕೊಂಡು ಸೊಸೆ ಪರವಾಗಿ ಇವೆಲ್ಲ ಬೈಕೊಂತಾವ್ರೆ ಅಂತೆಲ್ಲ ಗೊತ್ತಾದರೆ ಅದು ಏನು ಗೊತ್ತಾಗ್ದಂಗೆ ಯಾವಾರ ಅಷ್ಟಮಿ ಕೇಳಿದ್ರೆ ಏನು ನನ್ನ ಊಟ ಕೊಟ್ಟು ಮಾಡಿಕೊತೀನಿ ಬಾರಮ್ಮ ಅಂದರು, ಅಮ್ಮಟೆ ಗೆದ್ಯೋದು ಬೇಡ ಅಂತ ಬಂದು ಎದ್ದೀನಿ ಅಷ್ಟೇನಾ. ಇನ್ನೊಂದು ಸ್ವಲ್ಪ ಏನೋ ನಮ್ಮ ಬರ್ತೀನಿ ನಾನು, ನಿಂತ್ಕೊಂಡು ಗೆದಿಸಿದ್ದೀನಲ್ಲಪ್ಪ ಅಂತ ಬರ್ತೀನಿ ನಾನೇ ಹಿಡಿಕೊಂಡು. ಅವತ್ತು ನೀವು ಬರೋಲ್ಲ, ಬೇಕಾದ್ರೆ ನಾನೇ ಬರ್ತೀನಿ ಸರಿಯೇ. ಗೆದ್ದಿದ್ದೀ ಕಣಪ್ಪ, ನನಗೆ ಇನ್ನ ಒಂಚೂರು ಏನೋ ಕೊಡಪ್ಪ, ಕಟ್ಕೋತೀನಿ ಏನೋ ಕೊಡ್ಸಪ್ಪ, ನಿನ್ನ ಕಡೆಯಿಂದ ಕಾರನಾದ್ರೂ ಕೊಡ್ಸಪ್ಪ ಅಂತ ಕೇಳ್ಕೊತೀನಿ. ಡೈವರ್ ಮಾಡಿಕೊಂಡು ತಿರುಗಾಡ್ತೀನಿ ಅಂತ ಇನ್ನೇನಪ್ಪ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.